ಹಾಯ್, ಎಲ್ರಿಗೂ ನಮಸ್ಕಾರ, ಪಾಕರುಚಿಗೆ ಸ್ವಾಗತ. ನಾನಿವತ್ತು ಇನ್ಸ್ಟೆಂಟ್ ರವಾ ಪಡ್ಡನ್ನು ತೋರಿಸ್ತಾ ಇದ್ದೀನಿ. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋರು ಸಬ್ಸ್ಕ್ರೈಬ್ ಮಾಡಿ, ಪಾಕರುಚಿ ಕಿಚನ್ ಕ್ರಿಯೇಟಿವಿಟಿ ಅಂತ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಹೇಳಿ ರೆಡ್ ಕಲರಲ್ಲಿರುತ್ತೆ, ಇದನ್ನು ಕ್ಲಿಕ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನನ್ನ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಬರುತ್ತೆ. 1/4 ಲೀಟರ್ ಮೊಸರು ತೊಗೊಂಡಿದ್ದೀನಿ, ಇದನ್ನು ಚೆನ್ನಾಗಿ ಕದಡ್ಕೊತಾ ಇದ್ದೀನಿ. 2 ಬೌಲ್ ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ಅಥವಾ ಸಣ್ಣ ರವೆ ಅಂತ ಏನಂತಾರೆ ಅದನ್ನು, ಇದನ್ನು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಎಕ್ಸ್ಟ್ರಾ 2 ಸೌಟಷ್ಟು ಮೊಸರು ಮತ್ತೆ ಹಾಕ್ಕೊತಾ ಇದ್ದೀನಿ. ಮೊಸರು ಇಲ್ಲ ಅಂತಂದರೆ ನೀವು ನೀರನ್ನ ಕೂಡ ಹಾಕ್ಕೋಬೋದು. 1-10 ಮಿನಿಟ್ಸ್ ಹಾಗೆ ಬಿಡಿ. ತುರ್ಕೊಂಡಿರುವಂತಹ ಕ್ಯಾರೆಟು 1, ಸಣ್ಣಕ್ಕೆ ಹೆಚ್ಚಿರುವಂತಹ 1 ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸಂಜೆ ಸ್ನ್ಯಾಕ್ಸ್ಗೂ ಮಾಡ್ಕೋಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು. 1 ಕಪ್ನಷ್ಟು ನೀರು ಹಾಕ್ಕೊಳ್ಳಿ. 1 ಸ್ಪೂನ್ ಉಪ್ಪು, 1/2 ಸ್ಪೂನ್ನಷ್ಟು ಖಾರದ ಪುಡಿ, 1 ಚಿಟಿಕೆಯಷ್ಟು ಶುಂಠಿ ಪೌಡರ್. ಶುಂಠಿ ಪುಡಿ ಇಲ್ಲಾಂತಂದರೆ ಸಣ್ಣದಾಗಿ ಶುಂಠಿನ ತುರಿದು ಹಾಕ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಸಣ್ಣದಾಗಿ. ಮತ್ತು 1-5 ಕರಿಬೇವಿನ ಸೊಪ್ಪನ್ನು ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ಥರ ಇದೆ. ಪಡ್ಡಿನ ಕಾವಲಿಯನ್ನು ಕಾಯಕ್ಕೆ ಇಟ್ಕೊಂಡ್ಬಿಟ್ಟು 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಈ ಥರ ಪಡ್ಡಿನ ಹಿಟ್ಟಿನ ಕಾವಲಿ ಮೇಲೆ ಹಾಕ್ಕೊಳ್ಳಿ. 1-2-3 ನಿಮಿಷ ಆದಮೇಲೆ ಇದನ್ನು ತಿರುವಿ ಹಾಕ್ಕೊಳ್ಳಿ. ಕೆಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಮೇಲ್ಗಡೆ ಹಿಟ್ಟಿನ ಅಂಶ 1/4 ರಶ್ಶಿ ಹೋದ ನಂತರ ಅದನ್ನು ಮಗಚ್ ಹಾಕ್ಬಿಡಿ. ನೋಡಿದ್ರೆಲ್ಲ ಪಡ್ಡು ಮಾಡೋದು ಹೇಗೆ ಅಂಥೇಳಿ, ನೀವು ಇದೇ ಥರ ಮಾಡಿ ನೋಡಿ, ಹೇಗಾಯ್ತು ಅಂಥೇಳಿ ನನಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.